ಪವಿತ್ರ ಜಯರಾಮ್ ದಿಂದಾನೆ ಇಡೀ ನನ್ನ ಕುಟುಂಬ ಸರ್ವನಾಶ ಆಗಿದೆ ಅವಳಿಂದಾನೇ ನನ್ನ ಕುಟುಂಬ ಸರ್ವನಾಶ ಆಯಿತು ಬಿಟ್ಬಿಡಿ ಅವಳು ಸವಾಸ ಬೇಡ ನಮಗೆ ನಮ್ಮ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗೋಣ ಮುದ್ದಾದಂಥ ಮಕ್ಕಳಿದ್ದಾವೆ ನಮಗೆ ಚೆನ್ನಾಗಿ ಸಂಸಾರ ಮಾಡೋಣ ಪವಿತ್ರ ಜೈರಾಮ್ ಅವರ ಹೆಸರನ್ನ ತೆಗೆದ್ರೆ ಶಿಲ್ಪಾ ಅವರನ್ನ ಬಂದು ಹೊಡಿತಾ ಇದ್ದ ಚಂದ್ರಕಾಂತ್ ಮನೆಗೆ ಬಂದು ಕುಡಿದು ಬಂದು ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದ ತನ್ನ ಗಂಡನ ಮನೆಗೆ ಬಂದರೆ ಸಾಕು ಕಿರುಕುಳ ಕೊಡ್ತಾ ಇದ್ದ ಪವಿತ್ರಾಳ ಫೋಟೋ ಇಟ್ಕೊಂಡೆ ನಿರಂತರವಾಗಿ ನೋಡ್ತಾ ಇದ್ರು ಚಂದ್ರು ಒಳಗೆ ಬಿಟ್ಬಿಡು ಬಿಟ್ಬಿಡು ಅಂತ ನಾವು ಸಾಕಷ್ಟು ಬಾರಿ ಹೇಳಿದ್ವಿ ಆದ್ರೆ ಕೇಳಲಿಲ್ಲ ಇವನು ಆದ್ರೆ ಇವನು ಕೂಡ ಇದೀಗ ಹೊರಟೋದ ಒಂದು ಕುಟುಂಬ ಬೀದಿಗೆ ಬಂದ್ಬಿಡುತ್ತಲ್ಲ ಸ್ವಾಮಿ ಅದಕ್ಕೆ ಯಾರು ಹೊಣೆ ಇದೆ ಈಗ ಹಾಯ್ ಹಲೋ ನಮಸ್ಕಾರ ಸ್ಪೀಡ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕರ್ ಗಂಡ ಹೆಂಡತಿ ಒಂದು ಎತ್ತಿನ ಬಂಡಿ ಇದ್ದ ಹಾಗೆ ಒಂದು ಎತ್ತು ಏನಾದರೂ ಸ್ವಲ್ಪ ಜಾರು ಬಿಟ್ರೆ ಸಂಸಾರದ ಬಂಡಿ ಅನ್ನೋದೇ ಸಂಪೂರ್ಣವಾಗಿ ಹಾಳಾಗಿ ಹೋಗುತ್ತೆ ಯಾಕೆ ಈ ಮಾತನ್ನು ನಾನು ಇವತ್ತು ಹೇಳ್ತಾ ಇದ್ದೀನಿ ಅಂತಂದ್ರೆ ಬಹುಶಃ ಎಲ್ರಿಗೂ ಕೂಡ ಗೊತ್ತಿರಬಹುದು ಪವಿತ್ರ ಜಯರಾಮ್ ಹಾಗೆ ಚಂದ್ರಕಾಂತ್ ಇವರಿಬ್ಬರೂ ಕೂಡ ಒಂದಿಷ್ಟು ಪ್ರೀತಿಯನ್ನ ಮಾಡ್ತಾ ಇದ್ರು ಇನ್ನೇನು ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ರು ತಮ್ಮ ಪ್ರೀತಿ ಪ್ರೇಮದ ನಿವೇದನೆಯನ್ನು ತಿಳಿಸ್ಬೇಕು ಅಂತ ಚಂದ್ರಕಾಂತ್ ಹೇಳ್ಕೊಂಡಿದ್ರು ಅನ್ನುವಂಥ ಎಲ್ಲ ಮಾಧ್ಯಮಗಳಲ್ಲಿ ಒಂದಿಷ್ಟು ಸುದ್ದಿಗಳಾಗ್ತಾ ಇದ್ದಾವೆ ಆದರೆ ಇದೀಗ ಚಂದ್ರಕಾಂತೂ ಇಲ್ಲ ಪವಿತ್ರ ಜಯರಾಮೂ ಕೂಡ ಇಲ್ಲ ಪವಿತ್ರ ಜಯರಾಮ್ ಐದು ದಿನಗಳ ಹಿಂದೆ ಅಪಘಾತದಲ್ಲಿ ಸಾವನ್ನಪ್ಪಿದ್ರು ಅದಾದ ನಂತರ ಇವತ್ತು ಚಂದ್ರಕಾಂತ್ ಹೈದರಾಬಾದ್ನಲ್ಲಿ ತಮ್ಮ ಮನೆಯಲ್ಲಿ ನೇಣು ಬಿಗಿದುಕೊಂಡು ಸಾವನ್ನಪ್ಪಿದ್ರು ಆದರೆ ಇದೀಗ ಚಂದ್ರಕಾಂತ್ ಅವರ ಧರ್ಮಪತ್ನಿ ಶಿಲ್ಪಾ ಪ್ರೇಮಾ ಅವರು ಮಾತಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಏನಂತಂದರೆ ಪವಿತ್ರ ಜಯರಾಮ್ ದಿಂದಾನೇ ಇಡೀ ನನ್ನ ಕುಟುಂಬ ಸರ್ವರಾಶ ಆಗಿದೆ ಅವಳಿಂದನೇ ನನ್ನ ಕುಟುಂಬ ಸರ್ವನಾಶ ಆಯಿತು ಅವಳು ಯಾವಾಗ ಚಂದ್ರಕಾಂತ್ ಅವರ ಮನಸ್ಸಿನಲ್ಲಿ ಎಂಟ್ರಿ ಕೊಟ್ಲೋ ಆವಾಗಲೇ ನಮ್ಮ ಇಡೀ ಕುಟುಂಬ ಸರ್ವನಾಶ ಆಯಿತು ಆವಾಗಿಂದ ನನಗೆ ಚಂದ್ರಕಾಂತ್ ಅವ್ರಿಗೆ ಒಂದಿಷ್ಟು ಆಗ್ತಾ ಬರ್ತಾ ಇರಲಿಲ್ಲ ನಾನು ಬಹಳ ಹೇಳ್ತಾ ಇದ್ದೆ ಬಿಟ್ಬಿಡಿ ಅವಳು ಸವಾಸ ಬೇಡ ನಮಗೆ ನಮ್ಮ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗೋಣ ಮುದ್ದಾದಂಥ ಮಕ್ಕಳಿದ್ದಾವೆ ನಮಗೆ ಚೆನ್ನಾಗಿ ಸಂಸಾರ ಮಾಡೋಣ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ರು ಆದರೆ ಅದು ಯಾವುದಕ್ಕೂ ಕೂಡ ಯಾವಾಗ ಪವಿತ್ರ ಜಯರಾಮ್ ಅವರ ಹೆಸರನ್ನು ತೆಗೆದ್ರೆ ಶಿಲ್ಪಾ ಅವರನ್ನು ಬಂದು ಹೊಡಿತಾ ಇದ್ದ ಚಂದ್ರಕಾಂತ್ ಮನೆಗೆ ಬಂದು ಕುಡಿದು ಬಂದು ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದ ಮನೆಗೆ ಬಂದರೂ ಕೂಡ ಪವಿತ್ರ ಅವರ ಫೋಟೋನೇ ಹಿಡ್ಕೊಂಡು ನೆನೆಸ್ಕೊಂಡು ಕುಳ್ತಾ ಇದ್ರು ಅಂತಂದರೆ ಒಂದಿಷ್ಟು ಸೀರಿಯಲ್ಗಳನ್ನ ಮಾಡಿದ್ರು ಸ್ನೇಹ ಇತ್ತು ಓಕೆ ಆದರೆ ಗಂಡ ಹೆಂಡತಿರಿ ಎರಡು ಸಾವಿರ ಹದಿನೈದರಲ್ಲಿ ಶಿಲ್ಪಾ ಪ್ರೇಮ ಅನ್ನೋರನ್ನ ಮದುವೆ ಆಗ್ತಾರೆ ಚಂದ್ರಕಾಂತ್ ಮುದ್ದಾದಂಥ ಎರಡು ಮಕ್ಕಳಿದ್ದಾವೆ ಆದರೆ ಇದೀಗ ಶಿಲ್ಪಾ ಅವರು ಹೇಳ್ತಾ ಇದ್ದಾರೆ ನಮ್ಮ ಕುಟುಂಬಕ್ಕೆ ಚಂದ್ರಕಾಂತ್ ಅವರ ಯಾವ ಸಹಾಯವೂ ಕೂಡ ಇರಲಿಲ್ಲ ಅವರಿಲ್ಲೇ ಇದ್ದರೂ ಕೂಡ ನನ್ನ ಸಂಸಾರವನ್ನು ನಾನು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೆ ನನ್ನ ಮಕ್ಕಳಿಗೆ ತೊಂದೆಯ ಕೊರಗನ್ನ ನಾನು ಯಾವತ್ತೂ ಕೂಡ ಕೊಟ್ಟಿರಲಿಲ್ಲ ಇಲ್ಲ ನಮ್ಮ ತಂದೆ ಇಲ್ಲ ಅಂದ್ಕೊಂಡೆ ಜೀವನ ಮಾಡಿ ಅಂತ ಮಕ್ಕಳ ಬಗ್ಗೆ ನಾನು ಹೇಳ್ತಾ ಇದ್ದೆ ಅಂದರೆ ಪವಿತ್ರ ಅವರು ಜಯರಾಮ್ ಇವರಿಬ್ಬರೂ ಕೂಡ ಏನಿದ್ದಾರಲ್ಲ ಪವಿತ್ರ ಹಾಗೂ ಚಂದ್ರಕಾಂತ್ ಇಬ್ಬರದು ಲವ್ ಸ್ಟೋರಿ ಇತ್ತ ಪ್ರೀತಿ ಪ್ರೇಮ ಏನಾದರೂ ಮಾಡ್ತಾ ಇದ್ರ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾದಂಥ ಸಂದರ್ಭದಲ್ಲಿ ಇಲ್ಲ ಶಿಲ್ಪ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅವಳಿಂದನೇ ನಮ್ಮ ಸಂಸಾರ ಹಾಳಾಗೋಯ್ತು ಸರ್ ಚೆನ್ನಾಗಿತ್ತು ನಮ್ಮ ಸಂಸಾರ ಚಂದ್ರಕಾಂತ್ ತಾಯಿಯವರು ಕೂಡ ಹೇಳ್ತಾ ಇದ್ರು ಇಲ್ಲ ಅವಳು ಬಂದ ಇದೆಲ್ಲವೂ ಕೂಡ ಅನಾಹುತಗಳು ಆಗ್ತಾ ಇದ್ದಾವೆ ನಾವು ಕುಟುಂಬದಲ್ಲಿ ಎಲ್ಲರೂ ಕೂಡ ಚೆನ್ನಾಗಿದ್ವಿ ಬಹಳ ಖುಷಿ ಖುಷಿಯಾಗಿದ್ವಿ ಒಂದು ಸುಂದರವಾದಂತ ನಮ್ಮ ಕುಟುಂಬ ಇತ್ತು ಆದರೆ ಇವಳು ಯಾವಾಗ ಎಂಟ್ರಿ ಕೊಟ್ಲೋ ಅವಾಗಿಂದ ಇಡೀ ನಮ್ಮ ಕುಟುಂಬ ಸರ್ವನಾಶ ಆಗೋಕ್ಕೆ ಶುರು ಮಾಡಿದೆ ಸಪೋಸ್ ಅವರಮ್ಮ ಹೇಳ್ತಾ ಇದ್ರೆ ನಾವು ನೋಡ್ತಾ ಹೋದಾಗ ಒಂದಿಷ್ಟು ವಿಚಾರಗಳನ್ನು ನಾವು ನೋಡ್ತಾ ಹೋದ್ವಿ ನನ್ನ ಗಂಡನ ಮನೆಗೆ ಬಂದರೆ ಸಾಕು ಕಿರುಕುಳ ಕೊಡ್ತಾ ಇದ್ದ ಪವಿತ್ರಳ ಫೋಟೋ ಇಟ್ಕೊಂಡೆ ನಿರಂತರವಾಗಿ ನೋಡ್ತಾ ಇದ್ರು ಚಂದ್ರು ಯಾಕಂದರೆ ಚಂದ್ರು ಇಲ್ದಿದ್ರೂ ಕೂಡ ನಾನು ಅವಾಗ ಹೇಳಿದ ಹಾಗೆ ನಾನು ಧೈರ್ಯ ಕಳೆದುಕೊಳ್ಳದೆ ನನ್ನ ಮಕ್ಕಳನ್ನು ಸಾಕ್ತಾಯಿದೆ ಚಂದ್ರುಗೆ ಯಾವುದೇ ಜವಾಬ್ದಾರಿ ಇರಲಿಲ್ಲ ಒಂದು ಕಡೆ ಮನೆಯ ಜವಾಬ್ದಾರಿ ಇರಲಿಲ್ಲ ಮಕ್ಕಳ ಜವಾಬ್ದಾರಿ ಇಲ್ಲ ಹೆಂಡತಿಯ ಜವಾಬ್ದಾರಿ ಇರಲಿಲ್ಲ ಏನಿಲ್ಲ ಬರೀ ಯಾವಾಗ ನೋಡು ಯಾವಾಗ ನೋಡಿದ್ರೂ ಕೂಡ ಬರೀ ಪವಿತ್ರ ಜಯರಾಮ್ ಪವಿತ್ರ ಜಯರಾಮ್ ಅನ್ನುವಂಥ ಪದಗಳನ್ನು ಅವರ ಹೆಸರುಗಳನ್ನು ನೆನೆಸ್ಕೊಂಡು ನೆನೆಸ್ಕೊಂಡು ಇರ್ತಾಯಿದ್ರು ಆದರೆ ನಾನು ಯಾರ ಜೊತೆ ಮಾತಾಡಿದ್ರು ಅವರ ಜೊತೆಗೆ ಸಂಬಂಧ ಕಟ್ತಾ ಇದ್ದರು ಶಿಲ್ಪ ಪ್ರೇಮ ಯಾರಾದ್ರ ಜೊತೆ ಮಾತಾಡಿದರೆ ಸಾಕು ಆ ಸಂಬಂಧವನ್ನು ಕಟ್ತಾ ಇದ್ದ ಅಂತೆ ಚಂದ್ರಕಾಂತ್ ಇದು ಹಾಗಂತ ಈಗ ಶಿಲ್ಪ ಅವರು ಒಂದಿಷ್ಟು ಬೇಸರವನ್ನು ಹಾಕಿದ್ದಾರೆ ಇನ್ನು ಚಂದ್ರ ಅವರ ತಾಯಿಯು ಕೂಡ ಪವಿತ್ರ ಬಗ್ಗೆ ಒಂದಿಷ್ಟು ಮಾತಾಡಿದಂಥ ಸಂದರ್ಭದಲ್ಲಿ ಪವಿತ್ರಳಿಂದಲೇ ಇದೆಲ್ಲ ನಡೆದಿದೆ ನನ್ನ ಮಗನನ್ನು ಮನೆಗೆ ಬರದಂತೆ ಮಾಡಿದಳು ನನ್ನ ಮಗನನ್ನು ಅವನಿಗೆ ಏನೋ ಮಾಡಿಬಿಟ್ಳು ಮನೆಗೆ ಬರ್ತಾ ಇಲ್ಲ ಸರಿಯಾಗಿ ಊಟ ಮಾಡ್ತಾ ಇಲ್ಲ ಬರೀ ಪವಿತ್ರ ಪವಿತ್ರ ಅಂತ ಇದ್ದಾನೆ ಸರಿಯಾಗಿ ಮನೆ ಹೋಗ್ತಾ ಇಲ್ಲ ಏನು ಮಾಡಿದ್ಳು ಅವಳು ಏನು ತಲೆ ತುಂಬಿದ್ಳು ಅವಳು ಅನ್ನುವಂಥ ವಿಚಾರವನ್ನು ಕೂಡ ಚಂದ್ರಕಾಂತ್ ತಾಯಿಯವರು ಕೂಡ ಇಲ್ಲಿ ನಿವೇದನೆ ಅಂದರೆ ಪ್ರಸ್ತಾಪವನ್ನು ಮಾಡಿದ್ದಾರೆ ಇನ್ನು ಪವಿತ್ರ ಅವರ ಸಹವಾಸ ಬಿಡು ಅಂತ ಸಾಕಷ್ಟು ಬಾರಿ ನಾವು ಹೇಳಿದ್ವಿ ಅವರಿಗೆ ಆದರೂ ನಮ್ಮ ಯಾರನ್ನು ಮಾತು ಕೇಳಿಲ್ಲ ಪವಿತ್ರಳಿಂದ ಇಡೀ ಸಂಸಾರ ಹಾಳಾಗಿ ಹೋಯಿತು ಪವಿತ್ರ ನಮ್ಮ ಸಂಸಾರ ಹಾಳಾಗಿ ಹೋಗಿದೆ ಅವಳಿಗೆ ಬಿಟ್ಬಿಡು ಬಿಟ್ಬಿಡು ಅಂತ ನಾವು ಸಾಕಷ್ಟು ಬಾರಿ ಹೇಳಿದ್ವಿ ಆದರೆ ಕೇಳಲಿಲ್ಲ ಇವನು ಆದರೆ ಇವನು ಕೂಡ ಇದೀಗ ಹೊರಟು ಹೋದ ನೋಡಿ ಈ ಒಂದಿಷ್ಟು ಸ್ಟೋರಿಗಳು ಒಂದಿಷ್ಟು ಕಥೆಗಳನ್ನು ನಾವು ನೋಡ್ತಾ ಹೋದಾಗ ಬೇರೆ ಬೇರೆಯವ್ರ ಲೈಫಲ್ಲಿ ಹಿಂಗೆ ಆಟ ಆಡ್ಬಿಡುತ್ತೆ ಅಂತಂದರೆ ವಿಧಿ ಹೇಳೋಕ್ಕಾಗಲ್ಲ ಯಾರ್ಯಾರ ಲೈಫಲ್ಲಿ ಯಾವಾಗ ಯಾವಾಗ ಯಾರ್ಯಾರು ಎಂಟ್ರಿ ಆಗ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ ಪವಿತ್ರ ಆಳ ಜೀವನದಲ್ಲಿ ಅವ್ರದು ಮದುವೆ ಆಗಿತ್ತು ಇವೊಂದು ಮದುವೆ ಆಗಿತ್ತು ಇಬ್ಬರೂ ಕೂಡ ಚೆನ್ನಾಗಿರ್ಬೋದಾಗಿತ್ತು ಆ ಕಡೆ ಆ ಸಂಸಾರ ಚೆನ್ನಾಗಿರ್ಬೋದು ಈ ಸಂಸಾರ ಈ ಕಡೆ ಚೆನ್ನಾಗಿರ್ಬೋದಾಗಿತ್ತು ಆದರೂ ಒಂದಿಷ್ಟು ಈ ಪ್ರೀತಿ ಪ್ರೇಮ ಪ್ರೀತಿಗೆ ಕಂಡಿಲ್ಲ ಪ್ರೀತಿಗೆ ಕುರುಡು ಅಂತ ನಾವೆಲ್ಲವೂ ಕೂಡ ವರ್ಣಿಸ್ತೀವಲ್ಲ ಆದರೆ ಈ ವರ್ಣಿಸೋದ್ರ ಜೊತೆಗೆ ಒಂದು ಕುಟುಂಬ ಬೀದಿಗೆ ಬಂದುಬಿಡುತ್ತಲ್ಲ ಸ್ವಾಮಿ ಅದಕ್ಕೆ ಯಾರು ಹೊಣೆ ಇದೆ ಈಗ ಚಂದ್ರಕಾಂತ್ ಅವರ ಹೆಂಡತಿ ತಾಯಿ ಮಕ್ಕಳು ಇದಕ್ಕೆ ಬೀದಿಗೆ ಬಂದುಬಿಟ್ರಲ್ಲ ಯಾರು ಸಾಕ್ತಾರೆ ಅವರನ್ನು ಈ ಹಿಂದೆಯೂ ಕೂಡ ಯಾರೂ ಸಾಕ್ತಾ ಇರಲಿಲ್ಲ ಅಂತ ಬಿಡಿ ಪ್ರೇಮನೇ ಒಬ್ಬಳೇ ಕೆಲಸ ಮಾಡಿಕೊಂಡು ಮಕ್ಕಳ ಜೀವನ ಮಾಡಿಕೊಂಡು ಚೆನ್ನಾಗಿದ್ರು ಯಾವುದೇ ರೀತಿಯಾಗಿ ಮನೆ ಜವಾಬ್ದಾರಿ ಇರಲಿಲ್ಲ ಹೆಂಡತಿಯ ಜವಾಬ್ದಾರಿ ಇಲ್ಲ ಮಕ್ಕಳ ಜವಾಬ್ದಾರಿ ಇರಲಿಲ್ಲ ಇದೇ ರೀತಿ ಮಾಡಿಕೊಂಡು ಹೋಗ್ತಾ ಇದ್ದ ಹೀಗೆ ಆದ್ರೆ ಹೇಗೆ ಕತೆ ಇವರಿಬ್ಬರೂ ಕೂಡ ಇದೆ ಈಗ ಪವಿತ್ರ ಜಯರಾಮು ಆ ಕಡೆ ಸತ್ತೋದಳು ಆ ಅಪಘಾತದಲ್ಲಿ ಅನ್ನುವಂಥ ವಿಚಾರ ಇದೀಗ ಅದೇ ಕೊರ್ಗಲ್ಲಿ ಇದೀಗ ನೇಣು ಬಿಗಿದುಕೊಂಡು ತಮ್ಮ ಮನೆಯಲ್ಲೇ ಆತ್ಮಹತ್ಯೆ ಮಾಡಿಕೊಂಡ ಅನ್ನುವಂಥದ್ದು ಇದು ಎಷ್ಟರ ಮಟ್ಟಿಗೆ ಸರಿ ಸ್ನೇಹ ಪ್ರೀತಿ ಇಲ್ಲರಿ ತಮ್ಮ ಕುಟುಂಬ ತಾನಾಯಿತು ತನ್ನ ಸಂಸಾರ ಆಯಿತು ತನ್ನ ಜೀವನ ಆಯಿತು ಅನ್ನೋಕೊಂಡು ನೋಡ್ಕೊಂಡು ಹೋಗೋದು ಬಿಟ್ಟು ಬೇರೆಯವರ ಸಹವಾಸ ಮಾಡಿ ಬೇರೆಯವರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಇದೆಲ್ಲವೂ ಕೂಡ ಮಾಡಿದಾಗ ಈ ರೀತಿ ಘಟನೆಗಳಾಗುತ್ತೆ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇದೆ ಸ್ಪೀಡ್ ನ್ಯೂಸ್ ಕನ್ನಡ ಸುದ್ದಿ ನಿಮ್ಮದು ವೇಗ ನಮ್ಮದು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ